ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ನಾನು ನವಿತಾ ಜೈನ್ ಎರಡು ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಆರಂಭವಾದ ಕೋವಿಡ್ ಅನ್ನುವ ವೈರಸ್ ಇದೆಯಲ್ಲ ಇದು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುವ ವಿಚಾರ ಚೀನಾದಲ್ಲಿ ಜನ್ಮ ತಾಳಿದ ಈ ಕೋವಿಡ್ ವೈರಸ್ ಎರಡು ವರ್ಷಗಳ ಕಾಲ ಇಡೀ ವಿಶ್ವದ ಜನರನ್ನ ಯಾವ ರೀತಿಯಾಗಿ ಹೈರಾಣಾಗಿಸಿತ್ತು ಹೆದರಿಸಿ ಬಿಟ್ಟಿತ್ತು ಕೊರೋನಾ ಹೆಸರು ಕೇಳಿದ್ರೇನೆ ಈಗಲೂ ಭಯ ಬೀಳುವಂತಹ ವಾತಾವರಣ ಇದೆ ಇನ್ನೊಂದ್ಸಲ ಈ ರೀತಿಯಾಗಿ ಕೊರೋನಾ ವೈರಸ್ ತರ ಯಾವುದೂ ಬರ್ದಿರ್ಲಿ ಅನ್ನೋದನ್ನ ದೇವರ ಹತ್ರ ಬೇಳ್ಕೊಳ್ತಿದ್ದಾರೆ ಎಷ್ಟೋ ಜನ ಕೊರೋನಾ ವೈರಸ್ ಹಲವು ರೂಪಾಂತರಿಗಳಾಗಿ ಜನರಲಿ ಎರಡು ಮೂರು ನಾಲ್ಕನೇ ಅಲೆಗೂ ಕಾರಣ ಆಗಿದ್ದನ್ನ ನಾವು ಗಮನಿಸಿದ್ವಿ ನೂರಾರು ಕೋಟಿ ಜನ ಈ ಮಾರಕ ಸೋಂಕಿಗೆ ತುತ್ತಾಗಿ ಲಕ್ಷಾಂತರ ಜನ ಜೀವ ಕಳ್ಕೊಂಡಿರುವುದು ನಮ್ಮ ಕಣ್ಮುಂದೇನೆ ಇದೆ ಇಂತಹ ಕರಾಳ ದಿನಗಳನ್ನ ನಾವ್ಯಾರು ಮರೆಯೋಕೆ ಸಾಧ್ಯನೇ ಇಲ್ಲ ಆದರೆ ಈಗ ಕೊರೋನಾ ಕಮ್ಮಿ ಆಯಿತು ಅಂತ ನಾವೆಲ್ಲ ಸಮಾಧಾನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲೇ ಅದಕ್ಕಿಂತಲೂ ಒಂದು ಕ್ರೂರ ವೈರಸ್ ಜಗತ್ತನ್ನೇ ನುಂಗೋದಿಕ್ಕೆ ಬರ್ತಾ ಇದೆ ಅನ್ನುವಂತಹ ಆತಂಕಕಾರಿ ಮಾಹಿತಿ ಹೊರಬೀಳ್ತಾ ಇದೆ ಹಾಗೆ ಈ ಕ್ರೂರಾತಿ ಕ್ರೂರ ವೈರಸ್ ಬಗ್ಗೆ ನಾವು ನಿಮ್ಗೆ ಇವತ್ತು ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ಕೋವಿಡ್ ಕತೆ ಮುಗೀತು ಕೊರೋನಾ ಕಾಲ ಖರಿಛಾಯೆ ಸರಿಯಿತು ಅಂತ ಜನ ನೆಮ್ಮದಿ ತಂದ್ಕೊಳ್ಳುವ ಹೊತ್ತಲ್ಲೇ ಹೊಸ ಬಗೆಯ ರೋಗಾಣು ಒಂದು ಸದ್ದು ಮಾಡ್ತಿದೆ ಈ ರೋಗಾಣುವಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಎಚ್ಒ ಡಿಸೀಸ್ ಎಕ್ಸ್ ಅಂತ ಹೆಸರಿಟ್ಟಿದೆ ಇದು ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಯಾವುದು ಕೂಡ ಆಗಿರಬಹುದು ಯಾಕಂದ್ರೆ ಇದರ ಬಗ್ಗೆ ಇನ್ನೂ ಕೂಡ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ತಜ್ಞರಿಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವಿಶ್ವವನ್ನ ಕಾಡಿದ ಸ್ಪ್ಯಾನಿಷ್ ಫ್ಲೂ ಮಾದರಿಯಲ್ಲೇ ಈ ವೈರಾಣು ಕಾಣಿಸಿಕೊಂಡಿದೆ ಈಗ ಬೆಚ್ಚಿ ಬೀಳುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಡಿಸೀಸ್ ಎಕ್ಸ್ ಅನ್ನುವ ವೈರಸ್ ಇಡೀ ವಿಶ್ವದಲ್ಲೇ ಐದು ಕೋಟಿ ಜನರ ಸಾವಿಗೆ ಕಾರಣ ಆಗಬಹುದು ಅನ್ನುವ ಆಘಾತಕಾರಿ ವಿಚಾರ ಸಿಕ್ಕಿರುವಂಥದ್ದು ಈ ವೈರಸ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಈಗಾಗಲೇ ಡಿಸೀಸ್ ಎಕ್ಸ್ ಅಂತ ಹೆಸರು ಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟರಲ್ಲೇ ಈ ವೈರಸ್ ಕೋವಿಡ್ ನೈನ್ಟೀನ್ ವೈರಸ್ಗಿಂತಲೂ ಮಾರಕವಾಗಿದೆ ಇದು ಹೊಸ ಸಾಂಕ್ರಾಮಿಕವನ್ನ ಸೃಷ್ಟಿಸಬಲ್ಲದು ಅಂತ ಅಂದಾಜು ಮಾಡಲಾಗಿದೆ ನಾವಾಗ್ಲೇ ಹೇಳ್ತಾ ಇದ್ದೆ ಎಷ್ಟು ಕೋಟಿ ಜನರ ಮಾರಣ ಹೋಮಕ್ಕೆ ಇದು ಕಾರಣ ಆಗುತ್ತೋ ಗೊತ್ತಿಲ್ಲ ಕೊರೋನಾಗಿಂತಲೂ ಏಳು ಪಟ್ಟು ಮಾರಕ ಡೆಡ್ಲಿ ಅಂತ ಹೇಳಿ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಡೀ ವಿಶ್ವವನ್ನ ಆವರಿಸಿದ ಸ್ಪ್ಯಾನಿಷ್ ಫ್ಲೂ ಮಾದರಿಯಲ್ಲೇ ಡಿಸೀಸ್ ಎಕ್ಸ್ ಹೆಸರಿನ ವೈರಸ್ ದಾಳಿ ಇಡಲಿದೆ ಅಂತ ಬ್ರಿಟನ್ನ ಲಸಿಕಾ ಕಾರ್ಯಪಡೆ ಮುಖ್ಯಸ್ಥರಾಗಿದ್ದ ಕೇಟ್ ಬಿಂಗ್ ಹ್ಯಾಮ್ ಹೇಳಿದ್ದಾರೆ ಇದು ವೈರಸ್ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಹಾಗಾಗಿ ಇದು ಏನು ಅನ್ನೋದು ನಿಜವಾಗ್ಲೂ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ತಜ್ಞರು ಕೂಡ ಇದರ ಬಗ್ಗೆ ಡಾರ್ಕ್ ಅಲ್ಲಿ ಇದಾರೆ ಅಂದ್ರೆ ಕತ್ತಲಲ್ಲೇ ಇದ್ದಾರೆ ಸರಿಯಾದ ಮಾಹಿತಿ ಅವರಿಗೂ ಕೂಡ ಸಿಗ್ತಾ ಇಲ್ಲ ಇದು ಯಾವುದೇ ಮಾದರಿಯಲ್ಲಿ ಇರಬಹುದು ವೈರಸ್ ಅಂತಾನು ಹೇಳೋದಿಕ್ಕೆ ಆಗೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಡಿಸೀಸ್ ಎಕ್ಸ್ ವೈರಸ್ ವಿರುದ್ಧ ಹೋರಾಡೋದಿಕ್ಕೆ ಈವರೆಗೂ ಯಾವುದೇ ಚಿಕಿತ್ಸೆ ಲಭ್ಯ ಇಲ್ಲ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಏನಪ್ಪಾ ಕತೆ ಅನ್ನುವಂತಹ ಪ್ರಶ್ನೆ ಆತಂಕ ನಮ್ಮೆಲ್ಲರಿಗೂ ಕೂಡ ಇದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆರಂಭವಾಗಿದ್ದ ಸ್ಪ್ಯಾನಿಶ್ ಫ್ಲೂ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂತ್ಯ ಕಂಡಿರೋದು ಅಂದರೆ ಎರಡು ವರ್ಷಗಳ ಕಾಲ ಹೇಗೆ ಆಯಿತು ವೈರಾಣು ವಿಶ್ವಾದ್ಯಂತ ಒಟ್ಟು ಐದು ಕೋಟಿ ಜನರನ್ನ ಬಲಿ ಪಡೆದಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಮೊದಲ ವಿಶ್ವ ಯುದ್ಧದಲ್ಲಿ ಮೃತಪಟ್ಟವರಿಗಿಂತಲೂ ಎರಡು ಪಟ್ಟು ಜನ ಈ ಸ್ಪ್ಯಾನಿಷ್ ಫ್ಲೋರೋಗಕ್ಕೆ ಬಲಿಯಾಗಿದ್ದರು ಇದೀಗ ಇದೇ ಮಾದರಿಯಲ್ಲೇ ಡಿಸೀಸ್ ಎಕ್ಸ್ ಅನ್ನೋದು ಹರಡಬಹುದಾಗಿದೆ ನಮ್ಮ ವಿಜ್ಞಾನಿಗಳು ಈವರೆಗೆ ವಿಶ್ವದಾದ್ಯಂತ ಇಪ್ಪತ್ತೈದು ವೈರಸ್ ಕುಟುಂಬಗಳನ್ನಷ್ಟೇ ಗುರುತಿಸಿದ್ದಾರೆ ಆದರೆ ಹತ್ತು ಲಕ್ಷಕ್ಕೂ ಹೆಚ್ಚು ವೈರಸ್ ಉಪತಳಿಗಳಿವೆ ಅವುಗಳನ್ನು ಗುರುತಿಸುವ ಕೆಲಸವೇ ಆಗಿಲ್ಲ ಈ ಪೈಕಿ ಕೆಲವು ವೈರಾಣುಗಳು ಒಂದು ಜೀವ ವೈವಿಧ್ಯತೆಯಿಂದ ಮತ್ತೊಂದಕ್ಕೆ ಅತಿ ಸುಲಭವಾಗಿ ಹರಡುವಂತಹ ಸಾಮರ್ಥ್ಯಗಳನ್ನು ಹೊಂದಿದೆ ಹಾಗಾದ್ರೆ ಇದರ ನೇಚರ್ ಏನು ಏನ್ ಲಕ್ಷಣಗಳನ್ನ ಹೊಂದಿದೆ ಏನಾದ್ರೂ ಬರುವಂತಹ ಸಂದರ್ಭದಲ್ಲಿ ನಮಗೆ ಈ ರೀತಿಯ ಸಿಂಪ್ಟಮ್ಸ್ ಇದೆ ಅನ್ನೋದು ಗೊತ್ತಾಗತ್ತಾ ಹೇಗ್ ಹರಡುತ್ತೆ ಪ್ರಾಣಿಗಳಿಂದಾನ ಮನುಷ್ಯರಿಂದಾನ ಇದು ಮಾನವ ನಿರ್ಮಿತಾನ ಅಥವಾ ಈಗಾಗಲೇ ಅದು ಪ್ರಕೃತಿಯಿಂದ ನಿರ್ಮಿತ ಆಗಿರೋದ ಹೀಗೆ ನೂರಾರು ಪ್ರಶ್ನೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿದೆ ಬಟ್ ತಜ್ಞರು ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ನೋಡ್ತಾ ಇದ್ದಾರೆ ಐ ಮೀನ್ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಅಧ್ಯಯನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇದರ ಬಗ್ಗೆ ಬಹಳ ಎಚ್ಚರಿಕೆಯ ಅಗತ್ಯ ಇದೆ ಅಂತ ಹೇಳಿ ಕೋವಿಡ್ಗೆ ಈವರೆಗೂ ವಿಶ್ವದಾದ್ಯಂತ ಸರಿಸುಮಾರು ಎಪ್ಪತ್ತು ಲಕ್ಷ ಜನ ಜೀವ ಬಿಟ್ಟಿದ್ದಾರೆ ಆದರೆ ಕೋವಿಡ್ ವಿಚಾರದಲ್ಲಿ ಒಂದು ಸಮಾಧಾನಕರ ಅಂಶ ಇತ್ತು ಏನ್ ಹೇಳಿ ಬಹುತೇಕ ಕೋವಿಡ್ ರೋಗಿಗಳು ಗುಣಮುಖರಾಗಿದ್ರು ಆದರೆ ಡಿಸೀಸ್ ಎಕ್ಸ್ ರೋಗಾಣ ಈ ರೋಗಾಣು ಇದೆಯಲ್ಲ ಎಬೋಲಾ ರೀತಿ ಮಾರಣಾಂತಿಕ ಆಗಿರಬಹುದು ಎಬೋಲಾ ರೋಗದ ಮರಣ ಪ್ರಮಾಣ ಶೇಕಡ ಅರವತ್ತೇಳರಷ್ಟು ಇತ್ತು ಒಂದು ವೇಳೆ ಡಿಸೀಸ್ ಎಕ್ಸ್ ಸೋಂಕಿನ ಮರಣ ಪ್ರಮಾಣ ಹೆಚ್ಚಾಗಿದ್ರೆ ಈ ರೋಗಾಣು ಮಾನವ ಕುಲಕ್ಕೆ ಸವಾಲಾಗಲಿದೆ ಈ ಡಿಸೀಸ್ ಎಕ್ಸ್ ಕೋವಿಡ್ಗಿಂತಲೂ ಇಪ್ಪತ್ತು ಪಟ್ಟು ಹೆಚ್ಚು ಡೆಡ್ಲಿ ಎನ್ನಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡಬೇಕು ಇದರಿಂದ ಪಾರಾಗಬೇಕಾದ್ರೆ ಏನಾದ್ರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಇದಕ್ಕೆ ಈಗಲೇ ಯಾವುದೇ ರೀತಿಯಂತ ವ್ಯಾಕ್ಸಿನ್ ಕಂಡು ಹಿಡಿದಿಲ್ಲ ಕೋವಿಡ್ ವಿಚಾರದಲ್ಲಿ ವ್ಯಾಕ್ಸಿನ್ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾದ್ರೆ ಇದಕ್ಕೆ ಇನ್ನೂ ಕೂಡ ವ್ಯಾಕ್ಸಿನ್ ಕಂಡು ಹಿಡಿದಿಲ್ಲ ಕಂಡು ಹಿಡಿಯಬೇಕಾದ ಅವಶ್ಯಕತೆ ಅನಿವಾರ್ಯತೆ ಇದೆ ಕೊರೋನಾದಂತೆ ನಿಧಾನವಾಗಿ ವ್ಯಾಕ್ಸಿನ್ ಕಂಡು ಹಿಡಿಯುವಷ್ಟರಲ್ಲಿ ಕೋಟ್ಯಾಂತರ ಜನರ ಜೀವವೂ ಹೋಗುವಂತಹ ಸಂಭವ ಇದೆ ಸೊ ಇಡೀ ವಿಶ್ವ ಈಗ ಸಾಮೂಹಿಕ ವ್ಯಾಕ್ಸಿನೇಷನ್ ಡ್ರೈವ್ ಗಳಿಗೆ ತಯಾರಿಯನ್ನ ಮಾಡಿಕೊಳ್ಬೇಕಾಗಿದೆ ಬಟ್ ಇದಕ್ಕೆ ಬೇಕಾಗಿರೋದು ಎಚ್ಚರಿಕೆ ಹಾಗಾಗಿ ಒಂದಷ್ಟು ಎಚ್ಚರಿಕೆಯನ್ನ ಡಬ್ಲ್ಯೂ ಹೇಳ್ತಾ ಇದೆ ಯಾವುದೇ ರೀತಿಯಲ್ಲೂ ಇಂತಹ ರೋಗಾಣುಗಳಿಗೆ ಅಥವಾ ವೈರಸ್ಗೆ ಬ್ಯಾಕ್ಟರಿಗಳಿಗೆ ಬಲಿ ಆಗದ ಹಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯಬೇಕಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ ಅನ್ನ ಮುಗಿಸ್ತಾ ಇದೀವಿ